ದಗ್ಗರ ಚರಿ ವಿತ್ ಪಾಪು ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕಾನ್ಸೆಪ್ಟ್ ಬಂದು ನೀವು ನಿಮ್ಮ ಫೋಟೋಸ್ನೆಲ್ಲ ಆಗಲಿ, ಇಲ್ಲ ವೀಡಿಯೋಸ್ ಆಗಿರ್ಬೋದು, ಇಲ್ಲ ಫೈಲ್ಸ್ ಆಗಿರ್ಬೋದು, ಬೇರೆಯವರಿಂದ ಹೇಗೆ ಹೈಡ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಮೊದಲು ನೀವು ಪ್ಲೇಸ್ಟೋರ್ ಹೋಗಿ, ಪ್ಲೇಸ್ಟೋರಲ್ಲಿ ಸರ್ಚಲ್ಲಿ ನೀವು ವಾಲ್ಟ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಈ ವಾಲ್ಟ್ ಆ್ಯಪಲ್ಲಿ ತುಂಬ ಆ್ಯಪ್ಗಳು ಬರುತ್ತೆ ಇದರಲ್ಲಿ ನಿಮಗೆ. ಸೊ ನನಗೆ ಬೇಕಾಗಿರೋದು ಯು ಸಿ ವಾಲ್ಟ್ ಅಂತ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋ ಕಾರಣ ನಾನು ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡಾಗ ನನಗೆ ಫಸ್ಟು ಪ್ಲೀಸ್ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಸೊ ನಾನು ಪಾಸ್ವರ್ಡ್ ಹೊಡ್ತೀನಿ. ಪಾಸ್ವರ್ಡ್ ಹೊಡೆದಾಗ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ನೀವು ಫಸ್ಟ್ ಟೈಮ್ ನೀವು ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಫಸ್ಟ್ ಬರೋದು ಪ್ಲೀಸ್ ಎಂಟರ್ ಯುವರ್ ಪಾಸ್ವರ್ಡ್. ಆಮೇಲೆ ನೆಕ್ಸ್ಟು ಕನ್ಫರ್ಮ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಅದಾದಮೇಲೆ ನಿಮಗೆ ಸೆಕ್ಯೂರಿಟಿ ಕ್ವೆಶನ್ಸ್ ಕೇಳುತ್ತೆ, ನೀವು ಸೆಕ್ಯೂರಿಟಿ ಆನ್ಸರ್ ಕೊಡಿ ಅದಕ್ಕೆ. ನೆಕ್ಸ್ಟು ನಿಮ್ಮ ಮೇಲ್ ಐ ಡಿ ಕೇಳುತ್ತೆ, ನೀವು ಮೇಲ್ ಐ ಡಿ ಅದಕ್ಕೆ ಹಾಕಬೇಕು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಯು ಸಿ ವಾಲ್ಟ್ ಫೋಟೋಸ್ ಅಂತ ಕಾಣಿಸುತ್ತೆ. ನಾನು ಫಸ್ಟೇ ಇನ್ಸ್ಟಾಲ್ ಮಾಡ್ಕೊಂಡಿರೋ ಕಾರಣ ನನಗಿದು ಡೈರೆಕ್ಟಾಗಿ ಓಪನ್ ಆಗಿದೆ. ಸೊ ಇಲ್ಲಿ ನೀವು ಫೋಟೋಸಲ್ಲಿ ನೀವು ಯಾವುದೇ ಫೋಟೋಸ್ ನಿಮ್ಮ ಹೈಡ್ ಮಾಡ್ಕೋಬೋದು, ನಿಮ್ಮ ಯಾವುದೇ ಫೋಟೋಸ್ ಆಗಿರ್ಬೋದು ಮತ್ತು ವೀಡಿಯೋಸ್ ಅಷ್ಟೇ. ಆಮೇಲೆ ನಿಮ್ಮ ಫೈಲ್ಸು ಅಷ್ಟೇ, ನಿಮ್ಮ ಫೈಲ್ಸ್ ಯಾವುದೇ ಒಂದು ಫೈಲ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನೀವು ಇದರಲ್ಲಿ ಹೈಡ್ ಮಾಡ್ಕೋಬೋದು. ಇಲ್ಲ ಫೈಲ್ಸ್ ಆಗಿರ್ಬೋದು, ಆ್ಯಪ್ ಆಗಿರ್ಬೋದು, ಅದನ್ನು ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ನೀವು ಇಲ್ಲಿ ಈ ಫೈಲ್ಸ್ ಜಾಗದಲ್ಲಿ ನೀವು ಅಲ್ಲಿ ಹೈಡ್ ಮಾಡ್ಕೊಬೋದು. ಇಲ್ಲಿ ಎರಡು ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಎರಡು ಲೈನ್ ಹೊತ್ತಿದ್ರೆ ಮೇಲ್ಗಡೆ ಫಸ್ಟ್ ಒಂದು ಕ್ಲೌಡ್ ಪ್ಯಾಕಪ್ ಅಂತ ಬರುತ್ತೆ. ಸೊ ಇದು ಏನಾದರೂ ನಿಮ್ಮ ಗ್ಯಾಲರಿಲಿ ಫೋಟೋಸ್ ಆಗಿರ್ಬೋದು, ಇಲ್ಲ ವೀಡಿಯೋಸ್ ಆಗಿರ್ಬೋದು, ಇಲ್ಲ ನಿಮ್ಮ ಫೈಲ್ಸೇ ಆಗಿರ್ಬೋದು, ಏನಾದರೂ ಡಿಲೀಟ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ನೀವು ವಾಲ್ಟಿಂದ ಬ್ಯಾಕಪ್ ಕೊಡ್ಬೋದು. ಸೊ ಇದು ತುಂಬ ಯೂಸ್ಫುಲ್ ಇದೆ. ನಿಮ್ಮ ಬ್ಯಾಕಪ್ಸ್ ಆಗಿರ್ಬೋದು, ಯಾವುದೇ ಥರದ್ದಾಗಿರ್ಬೋದು, ಇದರ ಈ ಡಿಲೀಟ್ ಆಗಿದ್ದರೆ ಹೈಡಿಂದ ನೀವು ಬ್ಯಾಕಪ್ ತೊಗೋಬೋದು ಅದನ್ನು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಎಷ್ಟು ಯೂಸ್ಫುಲ್ ಇದೆ, ಮತ್ತು ಹೈಡ್ ಇದೆ, ಮತ್ತು ಎಷ್ಟು ಚೆನ್ನಾಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಈ ಆ್ಯಪು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಧನ್ಯವಾದ.